ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿ. ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ನ ಕನ್ನಡದಲ್ಲಿ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ವೆಲ್ತ್ ಇನ್ಫೋ ಚಾನಲ್ ಮಾಡ್ತಾ ಇದೆ. ಮ್ಯೂಚುವಲ್ ಫಂಡ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕಂದ್ರೆ ಇಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ. ಮ್ಯೂಚುವಲ್ ಫಂಡ್ಸ್ ಇನ್ ಕನ್ನಡ ಸೀರೀಸ್ ಇದೆ, ಇದರಲ್ಲಿ ಟೋಟಲ್ 14 ವೀಡಿಯೋಗಳಿದೆ. ಭಾಳಷ್ಟು ಇನ್ಫಾರ್ಮೇಷನ್ನ ನೀವು ತಿಳಿದುಕೊಳ್ಬೋದು ಮ್ಯೂಚುವಲ್ ಫಂಡ್ ಬಗ್ಗೆ. ಸೊ ವೀಕ್ಷಕರಿಗೆ ಇವತ್ತು ನಾನೇನು ಇವತ್ತಿನ ದಿನ ಏನು ನಿಮಗೆ ಒಂದು ಇನ್ಫಾರ್ಮೇಷನ್ ತೊಗೊಂಡು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ನನ್ನ ಒಂದು ಫ್ರೆಂಡ್ ಸರ್ಕಲಲ್ಲಿ ಒಂದು ಇಬ್ಬರಿಗೆ ಈ ಥರ ಆಗಿದೆ. ಸೊ ಅದಕ್ಕೋಸ್ಕರ ಬೇರೆಯವ್ರಿಗೂ ಕೂಡ ಆಗೋದು ಬೇಡ, ಮತ್ತು ಎಲ್ರಿಗೂ ಕೂಡ ಗೊತ್ತಿರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಯಾರ್ಯಾರು ಆಟೋ ಡಿಡಕ್ಟ್ SIP ಮಾಡಿಸಿದ್ದಾರೆ ಅವರಿಗೋಸ್ಕರ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದರಲ್ಲಿ ನಾನು ನಿಮಗೆ ಎರಡು ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ ಇದ್ದಾರೆ. ಒಬ್ಬರು ಸ್ವಲ್ಪ ಜನ ಡೈರೆಕ್ಟಾಗಿ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಇನ್ನೂ ಸ್ವಲ್ಪ ಜನ ಏನು ಮಾಡ್ತಿದ್ದಾರೆ ಈಗ ಥರ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಎಲ್ಲ ಯೂಸ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಈ ಎರಡರದ್ದು ಕೂಡ ನಾನು ಹೇಳ್ತೀನಿ ಏನಾಗುತ್ತೆ ಅಂತೇಳಿ. ನೀವೇನಾದರೂ ಬ್ಯಾಂಕಲ್ಲಿ ಡೈರೆಕ್ಟಾಗಿ SIP ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ, ನೀವು ಒಂದು ತಿಂಗಳಲ್ಲಿ ಯಾವುದೋ ಒಂದು ಡೇಟಿಗೆ ನಿಮ್ಮ ಅಕೌಂಟಿಂದ ದುಡ್ಡು ಡಿಡಕ್ಟ್ ಆಗ್ತಾ ಇರುತ್ತೆ. ಸೊ ಆ ಡೇಟಿಗೆ ನೀವು ಸಪೋಸ್ ನಾವು 5,000 ರೂಪಾಯಿ ತಿಂಗಳ SIP ಮಾಡಿಸ್ತಾ ಇದೀವಿ ಅಂತ ಅಂದ್ಕೊಳ್ಳಿ. ಆ ಒಂದು ಡೇಟಿಗೆ ನಿಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ, ನೀವು ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿಲ್ಲ ಅಂತಂದರೆ, ಈ ಒಂದು SIP ಎಷ್ಟು ಬೇಕು ಅಷ್ಟು ಅಮೌಂಟ್ ನಿಮ್ಮ ಅಕೌಂಟಲ್ಲಿ ಇಲ್ಲ ಅಂತಂದರೆ ಅದು ಆಟೋ ಡಿಡಕ್ಟ್ ಆಗಲ್ಲ ಅಮೌಂಟು. ಸೊ ಅದಕ್ಕೇನು ಮಾಡ್ತಾರೆ, ಅದೊಂಥರ ಚೆಕ್ ಬೌನ್ಸ್ ಥರ ಕೇಸ್ ಆಗುತ್ತೆ. ಸೊ ಅದಕ್ಕೆ ಬ್ಯಾಂಕ್ ಅವರು ಫೈನ್ ಹಾಕ್ತಾರೆ, ಅದು 250 ರಿಂದ 300 ರೂಪಾಯಿ ಹಾಕ್ತಾರೆ. ಅದು ಸ್ಟ್ಯಾಂಡರ್ಡ್ ಇದೆ, ಎಲ್ಲ ಬ್ಯಾಂಕಲ್ಲೂ ಕೂಡ ಹಾಕ್ತಾರೆ. ಯಾವ ಬ್ಯಾಂಕು ಇಲ್ಲ ಅಂತೇನು ಹಾಕಲ್ಲ ಅಂತೇನಿಲ್ಲ, ಎಲ್ಲ ಬ್ಯಾಂಕಲ್ಲೂ ಕೂಡ ಈ ಥರ ಫೈನ್ ಹಾಕಿ ಹಾಕ್ತಾರೆ. ಸೊ ಇದರಿಂದ ಯಾರಾದರೂ ಬ್ಯಾಂಕ್ ಅಂದು ಡೈರೆಕ್ಟಾಗಿ SIP ಕಟ್ತಾ ಇದ್ದರೆ ಅವರು ಈ ಒಂದು ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಒಳ್ಳೆ ತಲ್ಲವಿದೆ ಆ ಪ್ರೊಸೆಸ್ಸು, ಮತ್ತು ನೀವು ಸ್ಕಿಪ್ ಮಾಡೋದಕ್ಕೂ ಬರೋದಿಲ್ಲ ಇಲ್ಲಿ SIPನ ನೀವು ಸ್ಕಿಪ್ ಮಾಡೋದಕ್ಕೂ ಆಗಲ್ಲ, ಈ ಥರ ಇದೆ ಇದು. ಸೊ ಇದನ್ನ ಹೇಳ್ತಾ ಇದ್ದೀನಿ, ಯಾರಾದರೂ ಈ ಥರ ಮಾಡಿದರೆ ನೀವು ಅವ್ರ ಬ್ಯಾಂಕಲ್ಲಿರ್ತಕ್ಕಂಥವ್ರು ನೀವು ಯಾರ ಹತ್ರ ಬ್ಯಾಂಕ್ ಮಾಡಿಸಿರ್ತಾರೆ ಅವ್ರನ್ನೇ ಹೋಗಿ ಭೇಟಿಯಾಗಬೇಕು ನೀವು ಕೆಲವೊಂದು ಟೈಮ್. ಇಲ್ಲ ನೀವು ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಇದೊಂದೇ ನಿಮ್ಗೆ ಇರತಕ್ಕಂಥ ಒಂದು ಪ್ರೊಸೆಸ್ಸು. ಮತ್ತೆ ನೀವೇನಾದರೂ ಬೇರೆ ಯಾವುದಾದ್ರು ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಆ ತಿಂಗಳೇನಾದರೂ ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತಂದರೆ ದಯವಿಟ್ಟು ಒಂದು ಬೇರೆ, ಇವತ್ತಿನ ದಿನ ಭಾಳಷ್ಟು ಪ್ಲಾಟ್ಫಾರ್ಮರು ಇದೊಂದು ಫೆಸಿಲಿಟಿನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಸ್ಕಿಪ್ ಮಾಡ್ಬೋದು ನೀವು, ಸ್ಕಿಪ್ SIP ದಿಸ್ ಮತ್ತೆ SIP ಅಂತೇಳಿ ಒಂದು ಫ್ಯೂಚರ್ ಇದೆ. ಇದು ನಾನು ಇವತ್ತಿನ ದಿನ ಏಂಜಲ್ ಬ್ರೋಕರಿಂಗ್ ಅಲ್ಲೂ ಕೂಡ ಇದೆ. ಮತ್ತೆ ಅದೇ ಥರ ಫಂಡ್ಸ್ ಇಂಡಿಯಾದಲ್ಲಿ ಯಾರ್ಯಾರು ನನ್ನ ಹತ್ರ ಇನ್ವೆಸ್ಟ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಆಪ್ಷನ್ ಇದೆ. ನೀವು ಅಲ್ಲಿ ಕರೆಂಟ್ SIP ಅಂತಿದೆ ಒಂದು ಟ್ಯಾಬ್, ಅದ್ರ ಒಳಗಡೆ ಹೋಗಿ ನೀವು ಅಲ್ಲಿ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿ ಸ್ಕಿಪ್ SIP ಅಂತಿದೆ. ಸೊ ದಟ್ ನೀವೇನು ಮಾಡ್ಬೋದು, ಸ್ಕಿಪ್ ಮಾಡ್ಬೋದು ಈ ತಿಂಗಳ ನಿಮ್ಮ ಕೈಯಲ್ಲಿ ಕಟ್ಟಕ್ಕೆ ಆಗಿಲ್ಲ ಅಂತಂದ್ರೆ, ಇವತ್ತಿನ ದಿನ 10ನೇ ತಾರೀಕಿಗೆ ನಮ್ಮ ಒಂದು SIP ಅಮೌಂಟ್ ಡಿಡಕ್ಟ್ ಆಗ್ತಾ ಇತ್ತಂದ್ರೆ ನೀವು 8-9ನೇ ತಾರೀಕಿಗೆ ಆ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡಿಕೊಂಡು ಸ್ಕಿಪ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, ಇವ್ರೇನ್ ಮಾಡಲ್ಲ ನಿಮ್ಮ ಅಕೌಂಟಿಂದ ಹೋಗಿ ದುಡ್ಡನ್ನ ಕಟ್ ಆಗೋದಿಲ್ಲ ಅವತ್ತಿನ ದಿನ. ಸೊ ನೀವು ಈ ಒಂದು 250-300 ರೂಪಾಯಿಂದ ನೀವು ಸೇವ್ ಮಾಡ್ಬೋದು. ಅದೇ ಥರ ಯಾರಾದರೂ ನೀವು ಒಂದು ಆಪ್ಷನ್ ಇಲ್ಲಪ್ಪ ಅಂದರೆ, ಸ್ಕಿಪ್ ಆಪ್ಷನ್ ಇಲ್ಲ ಅಂತಂದರೆ ಏಂಜಲ್ ಬ್ರೋಕರಿಂಗಲ್ಲೂ ಕೂಡ ಯಾರಾದರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ನೀವು ನನ್ನನ್ನು ರೀಚ್ ಮಾಡಿ ನನಗೆ ಹೇಳ್ತೀನಿ ಯಾವ ಥರ ಮಾಡ್ಬೇಕಂತೇಳಿ. ಅದೇ ಥರ ಬೇರೆ ಬೇರೆ ನೀವು ಇತ್ತಪ್ಪ ಅಂದರೆ ಈ ಒಂದು ಆಪ್ಷನ್ ನೋಡ್ಕೊಳ್ಳಿ. ಕೆಲವೊಂದು ಟೈಮ್ ನಮಗೆ ದುಡ್ಡನ್ನು ನಾವೇನಾದರೂ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ನಮ್ಮ ಹತ್ರ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ಕೆ ಆಗಲಿಲ್ಲ ಅಂತಂದರೆ ನೀವು ಸುಮ್ಮನೆ 300 ರೂಪಾಯಿ ನೀವು ಅವರಿಗೆ ಬ್ಯಾಂಕ್ ಅವರಿಗೆ ಕಟ್ಟಬೇಕಾಗುತ್ತೆ. ಇದನ್ನು ಮ್ಯೂಚುವಲ್ ಫಂಡಲ್ಲೂ ಮ್ಯೂಚುವಲ್ ಫಂಡ್ ಅವ್ರು ಯಾರು ನಿಮಗೆ ಇದನ್ನು ಫೈನ್ ಚಾರ್ಜ್ ಫೈನ್ ಹಾಕಲ್ಲ, ಬ್ಯಾಂಕ್ ಅವ್ರು ನಿಮಗೆ ಫೈನ್ ಹಾಕ್ತಾರೆ. ಸೊ ಇನ್ನು ಮುಂದೆ ಆದರೂ ಕೂಡ ನೀವು SIP ಕಟ್ಟಬೇಕಾದ್ರೆ ಆ ಒಂದು ಡೇಟ್ಗೆ ನೀವು SIP ಅಮೌಂಟ್ ಎಷ್ಟಿರುತ್ತೋ ಅದನ್ನು ನೀವು ಬ್ಯಾಂಕಲ್ಲಿ ಮೇಂಟೈನ್ ಮಾಡಿ, ಇಲ್ಲ ಅಂತಂದರೆ ಅವತ್ತಿನ ಆ ತಿಂಗಳದ SIP ಕ್ಯಾನ್ಸಲ್ ಮಾಡಿ ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲ ಅಂತಂದರೆ ನಿಮಗೆ ಒಂದು ಸ್ಕಿಪ್ ಆಪ್ಷನ್ ಇತ್ತಪ್ಪ ಅಂದರೆ ನೀವು ಆ ಮಂತ್ ನೀವು ಸ್ಕಿಪ್ ಮಾಡೋ ಮೂಲಕ ಈ ಒಂದು ಅಮೌಂಟ್ ಏನು ಚಾರ್ಜ್ ಏನಾಗ್ತಾ ಇರ್ತಾರಲ್ಲ ಅದರಿಂದ ನೀವು ಬಚಾವಾಗ್ಬೋದು. ನೀವು ಕೆಲವೊಂದು ಟೈಮ್ ಏನಾಗಿಬಿಟ್ಟಿರುತ್ತೆ ಅಂತಂದರೆ ನೀವು ಹಂಗೆ ಮರೆತು ಒಂದು 2-3 ತಿಂಗಳು ಹಂಗೆ ಮಿಸ್ ಆಗಿಬಿಟ್ಟಿರ್ತೀವಿ, ಒಂದು 2 ತಿಂಗಳು ಹಂಗೆ ಮಿಸ್ ಆಗಿರುತ್ತೆ. ಸೊ 2 ತಿಂಗಳದ್ದು ನಿಮಗೆ ಒಂದು 600 ರೂಪಾಯಿ ಫೈನ್ ಹಾಕಿಬಿಟ್ಟಿರ್ತಾರೆ ಬ್ಯಾಂಕ್ ಅವರು. 600 ರೂಪಾಯಿ ನಿಮ್ಮಿಂದ ತೊಗೊಂಡೇ ತೊಗೊತಾರೆ. ನೀವು ಯಾವಾಗ ಬ್ಯಾಂಕಿಗೆ ಆ ಒಂದು ಅಮೌಂಟನ್ನು ನೀವು ಟ್ರಾನ್ಸ್ಫರ್ ಮಾಡ್ತೀರೋ ಅವತ್ತಿನ ದಿನ ಬ್ಯಾಂಕ್ ಅವರು ಆ ಒಂದು ದುಡ್ಡನ್ನು ಕಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಥರ ಇರುತ್ತೆ. ನೀವು SIP ನಿಮ್ಮ ಒಂದು ಮಿನಿಮಮ್ ಏನು SIP ಅಮೌಂಟನ್ನು ನಿಮ್ಮ ಬ್ಯಾಂಕಲ್ಲಿ ನೀವು ಆಟೋ ಡಿಡಕ್ಟ್ ಕೊಟ್ಟಿದ್ರಪ್ಪ ಅಂದರೆ ಇಷ್ಟು ನಿಮ್ಮ ಬ್ಯಾಂಕಲ್ಲಿ ನಿಮ್ಮ SIP ಅಮೌಂಟನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಏನೇ ಡೌಟ್ಸ್ ಇತ್ತಪ್ಪ ಅಂದರೆ ಮ್ಯೂಚುವಲ್ ಫಂಡಲ್ಲಿ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ಥರ ನೀವೇನಾದರೂ ನಮ್ಮ ಹತ್ರ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಯಾವುದೇ ಒಂದು ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಧನ್ಯವಾದ.